ಬರ್ತಾರೆ. ನಮ್ಮ ಗಂಗಾವತಿ ತಾಲೂಕಿನ ಲಾರಿ ಮಾಲಕರು ಮತ್ತು ಚಾಲಕರದ್ದು ಉದ್ಘಾಟನೆ ಆಗಿದೆ ಇವತ್ತು. ಸಹಾಯ ಕೇಂದ್ರ ಉದ್ಘಾಟನೆ ಆಗಿದೆ. ಅದೇ ರೀತಿಯಾಗಿ ಇವತ್ತು ಚನ್ನಾರೆಡ್ಡಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾಗತಕ್ಕಂಥ ಚನ್ನಾರೆಡ್ಡಿ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ ರಾಜ್ಯದ ಉಪಾಧ್ಯಕ್ಷರಾದ ನಮ್ಮ ಸುರೇಶಪ್ಪನವರು ಅವರೂ ಸಹಕರಿಸಿದ್ದಾರೆ ಇದಕ್ಕೆ. ಅದೇ ರೀತಿಯಿಂದ ಚಾಲಕರು ಮತ್ತು ಉಪಚಾಲಕರು ಆಮೇಲೆ ಲಾರಿ ಮಾಲಕರಿಗೆ ಸಹಾಯ ಕೇಂದ್ರವನ್ನು ಎಲ್ಲರಿಗೂ ಉಪಯೋಗವಾಗುವುದಂತೂ ನಮ್ಮ ಅಧ್ಯಕ್ಷರಲ್ಲಿಂದ ಓಪನಿಂಗ್ ಮಾಡಿಸಲಾಗಿದೆ. ಜಿಲ್ಲೆ ಗಂಗಾವತಿ ತಾಲೂಕಿನ ನಮ್ಮ ಸಹಾಯ ಕೇಂದ್ರವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾದಂಥ ಚನ್ನರೆಡ್ಡಿ ಸರ್ ಉದ್ಘಾಟನೆ ಮಾಡಿದ್ದಾರೆ, ಹಾಗೂ ಜಿಲ್ಲಾ ರಾಜ್ಯಾಧ್ಯಕ್ಷ ಸಿಂಗ್ನಾಳ್ ಸುರೇಶಪ್ಪ ಅವರು ಸಹಾಯ ಕೇಂದ್ರದಿಂದ ಇವರು ನಮ್ಮ ಲಾರಿ ಟ್ಯಾಕ್ಸ್ ಅಥವಾ ಪಾಸಿಂಗು ಇನ್ನಿತರ ಹೊರಗಡೆ ಏನು ಜಾಸ್ತಿ ದುಡ್ಡು ಕೊಟ್ಟು ಮಾಡ್ತಿದ್ದು ಇದ್ರ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸ್ವತಃ ನಮ್ಮ ಅಸೋಸಿಯೇಷನ್ ಸಂಘ ಕಡೆಯಿಂದ ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಹಂಗೆ ಎಲ್ಲ ಜಿಲ್ಲಾ ಲಾರಿ ಮಾಲೀಕರು ಇವತ್ತೆಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ. ಈಗ ಏನೇ ಬಂದರೂ ನಾವೇ ಇಲ್ಲೇ ಸ್ವಂತಾಗಿ ಇದು ನಾವೇ ಇದು ಟ್ಯಾಕ್ಸ್ ಪಾಸಿಂಗ್ ಎಲ್ಲ ನಾವೇ ಪ್ರಿಂಟ್ ಇರ್ತಕ್ಕಂತೀವಿ. ಮೊದಲೆಲ್ಲ ಹೊರಗಡೆ ಹೋಗಬೇಕಾಗಿತ್ತು, ಈಗೆಲ್ಲ ನಾವೇ ಇದು ಮಾಡ್ತೀವಿ. ತಾಲೂಕಿನ ಲಾರಿ ಮಾಲಕರ ಸಂಘದ ಆಫೀಸ್ ಉದ್ಘಾಟನೆ ಆಗಿದೆ ಇಲ್ಲಿ ಪಾರ್ಕಿಂಗ್ನಲ್ಲಿ ಸಹಾಯ ಕೇಂದ್ರ. ಆಮೇಲೆ ಇಲ್ಲಿ ಕಿಸಾನ್ 150-200 ಗಾಡಿಗಳು ಬರ್ತಾವೆ ಪಾರ್ಕಿಂಗ್ನಲ್ಲಿ. ಲೈಟ್ ಕ್ಯಾಮ್ರಾ ಎಲ್ಲ CC ಕ್ಯಾಮ್ರಾ ಜಳಕ ಮಾಡೋಕೆ ವಾಚ್ಮೆನ್ರು ಗೀಚ್ಮನ್ರು ಎಲ್ಲ ನೀಟಾಗಿ ಇಟ್ಟಿದ್ದೀವಿ ಇಲ್ಲಿ. ನಮ್ಮ ಕೊಪ್ಪಳ ಜಿಲ್ಲೆದಾಗ ನಮ್ಮದೇ ಫಸ್ಟ್ ಪಾರ್ಕಿಂಗ್ನಾಗ ಅಂದರೆ ನಂಬರ್ 1 ಅಂದ್ರೆ ಲಾರಿ ಪಾರ್ಕಿಂಗ್ನಾಗ ಇರ್ಬೋದು. ಟ್ಯಾಕ್ಸು ಇನ್ಸೂರೆನ್ಸು ಗಾಡಿ ಆಫೀಸ್ನಾಗ ಏನು ಮಾಡ್ಬಿಡ್ತಾರೆ ಅಂದರೆ ಲಾರಿಗಳಿಗೆಲ್ಲ ಬ್ರೋಕರ್ಗಳು ಜಾಸ್ತಿ ದುಡ್ಡು ತಗೊಂತಿದ್ರು. ಈಗ ನಮ್ಮ ಚೆನ್ನಕೇಶ್ವರರೆಡ್ಡಿ ಆಮೇಲೆ ಸಿಂಗಳ ಸುರೇಶಣ್ಣವರು ಅಧ್ಯಕ್ಷರಾದಂಥವ್ರು ಎಲ್ಲರೂ ಸೇರಿ ನಾವೇ ಆಗಿ ಒಂದು ಆಫೀಸ್ ಮಾಡೋಣ ಅಂತೇಳಿ ಲಾರಿ ಮಾಲಕರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಕಾಟಿಗೆ ಬಂತು, ಕನಗಿರಿ ಬಂತು, ಶ್ರೀರಾಮನಗರ ಇಲ್ಲಿ ಸುತ್ತಮುತ್ತ ನಮ್ಗೆ ತಾಲೂಕಿಗೆ ಯಾವ ಸಂಬಂಧಪಟ್ಟಂಥ ಲಾರಿಗಳು ಸಂಬಂಧಪಟ್ಟ ಲಾರಿಗಳು ಗಂಗಾವತಿ ತಾಲೂಕಿಗೆ ಯಾರು ಇರ್ತಾರೆ ಎಲ್ಲರೂ ಬಂದು ಇಲ್ಲಿ ಲಾರಿ ಪಾರ್ಕಿಂಗ್ ಹತ್ರ ಮಾಡಿಸ್ಕೊಳ್ಬೇಕಂತ ಅವ್ರಿಗೇನು ಅನುಕೂಲ ಆಗುತ್ತೆ. ಇನ್ನು ಲಾರಿ ಟ್ಯಾಕ್ಸ್ ಆಗಲಿ ಇನ್ಶೂರೆನ್ಸ್ ಆಗಲಿ ಏನಾದರೂ ಕಟ್ಟಬೇಕಪ್ಪ ಅಂತಂದರೆ ನಮಗೆ ಭಾಳ ತ್ರಾಸಿತ್ತು. ಅದರ ಅನುಸಾರವಾಗಿ ನಮ್ಮ ಅಧ್ಯಕ್ಷರಾದ ಸಿಂಗಾಳ ಸುರೇಶಪ್ಪನವರಿಗೆ ನಾವನ್ನು ಮಾಹಿತಿಯನ್ನು ಕಲೆ ಹಾಕಿ ಅವರನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚನ್ನರೆಡ್ಡಿ ಅವರಿಗೆ ತಿಳಿಸಿ ಒಂದು ಸಹಾಯ ಕೇಂದ್ರವನ್ನು ಮಾಡಿದ್ದೇವೆ. ಅದರಿಂದ ಲಾರಿ ಅವರಿಗೆ ಅನುಕೂಲ ಆಗುತ್ತೆ. ಟ್ಯಾಕ್ಸು ಆಮೇಲೆ ಇನ್ಶೂರೆನ್ಸು FC ನಾವು ಏನಾದರೂ ಮಾಡಿದ್ರೆ ಹೊರಗಡೆ ಹೋಗಬೇಕಾಗ್ತಿತ್ತು. ಇವತ್ತೆಲ್ಲ ಅನುಕೂಲ ಇದೆ ಇಲ್ಲಿ. ಆ ಅನುಕೂಲವನ್ನು ನಮ್ಮ ಅಧ್ಯಕ್ಷರ ಇದರಲ್ಲಿ ನಾವು ಮಾಡ್ಕೊಂಡು ಹೋಗ